Bharti din Tăpăcștoru, avra Narendra Modi, avra Pradhan Mantri Narendra Modi, avra ieltare, Bharata vannă, Congres Mukta Bharata vannă agi mărătteve. Adică, nani ieldă, nani BJP Mukta Bharata vannă mărătteve înti ieldă kogala, atavă BJP Mukta Karnataka mărătteve înti ieldă kogala. ಅವರು ಕೋಮುವಾದಿಗಳಾದದರಿಂದ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡತಕ್ಕಂತ ಶಕ್ತಿಗಳಾಗಿರೋದರಿಂದ ವಿಚಿತ್ರಕಾರಿಕ ಶಕ್ತಿಗಳಾಗಿರೋದರಿಂದ ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡತಕ್ಕಂತ ಶಕ್ತಿಗಳಾಗಿರೋದರಿಂದ ಆ ಶಕ್ತಿಗಳು ಅಧಿಕಾರಕ್ಕೆ ಬರಬಾರದು ಅನ್ನೋದಷ್ಟೇ ನಮ್ಮ ಉದ್ದೇಶ ಯಾವ ಕಾರಣಕ್ಕೂ ಬರಬಾರದು ಅವರ ಅಧಿಕಾರಕ್ಕೆ ಅವರು ಯಾವಾಗಲೂ ಕೂಡ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲೇ ಇರಬೇಕು ಅಂತಕಂತದ್ದು ನಮ್ಮ ಆಶಯ ಭಾರತೀಯ ಜನತಾ ಪಕ್ಷ ಮುಕ್ತ ಭಾರತ ಮಾಡಬೇಕು ಅಂತಕಂತದ್ದು ನಮ್ಮ ಇಷ್ಟ ಇದೆ ವಿರೋಧ ಪಕ್ಷದಲ್ಲೇ ಇರಬೇಕು ದೇ ಶುಡ್ ನಾಟ್ ಕಮ್ ಟು ಪವರ್ ನಾನು ಅದನ್ನ ಹೇಳಿದೆ ಕಳೆದ ಸಾರಿ ಭಾರತದ ಭಾರತೀಯ ಜನತಾ ಪಕ್ಷದ ಅವನತಿ ಕರ್ನಾಟಕದಿಂದಲೇ ಪ್ರಾರಂಭವಾಗಿದೆ ಭಾರತೀಯ ಜನತಾ ಪಕ್ಷದ ಅವನತಿ ಕಾಂಗ್ರೆಸ್ನಿಂದಲೇ ಪ್ರಾರಂಭವಾಗಿದೆ ಅವರು ನರೇಂದ್ರ ಮೋದಿ ಅವರ ಮೇಲೆ ಡಿಪೆಂಡ್ ಆಗಿದ್ದಾರೆ ನರೇಂದ್ರ ಮೋದಿ ಅವರು ನಮಗೆ ಗೆಲ್ಲಿಸ್ಕೊಡ್ತಾರೆ Narendra Modi avru hesarinalli vote bartave. I don't say Narendra Modi avru popular leader alla anta helakke hogalla nanu. Adare avara popularity dinadinda dinakke decline aagta ide. Mushka aagta ide. Avara anumati prarambha aayitu. Yakandre Karnatakakke Narendra Modi avarannu bahusha jagat namma desada itihasadalli yava pradhanamantrinu kuda ondu assembly chunavanege ishtu bari bandu prachara madirtakkanta nidarshana illa chunavanegintha chunavane ghoshane agadakkinta munchitavagi chunavane nantara sumaru 28 bari ಕರ್ನಾಟಕಕ್ಕೆ ಬಂದಿದ್ದಾರೆ 28 ಬಾರಿ ತಾಲೂಕು ಮಟ್ಟಕ್ಕಲ್ಲ ಕಾನ್ಸ್ಟಿಟ್ಯೂಯನ್ಸಿ ಮಟ್ಟಕ್ಕೆ ಹೋಗಿದ್ದಾರೆ ಕಾನ್ಸ್ಟಿಟ್ಯೂಯನ್ಸಿ ಮಟ್ಟಕ್ಕೆ ಸಿಂಧನೂರಿಗೆ ಹೋಗಿದ್ರು ನಂದಿನಗೂಡ ಬಂದಿದ್ರು ಬೈಲೋಂಗಲಕ್ಕೆ ಹೋಗಿದ್ರು ಹಾವೇರಿಗೆ ಹೋಗಿದ್ರು ಬಾದಾಮಿ ಬಂದಿದ್ರು ನಂದಿನಗೂಡ ಬಂದಿದ್ರು ಶೇಡಮಗೆ ಬಂದಿದ್ರು ರಾಮನಗರ ಗುಲ್ಬರ್ಗ ಬಾದಾಮಿ ಶೇಡಮಗೆ ಬಾದಾಮಿ ಗುಲ್ಬರ್ಗ ರಾಮನಗರ ಬೆಂಗಳೂರಿನಲ್ಲಿ ಎರಡು ದಿನ ಎಲ್ಲೆಲ್ಲಿ ಬಂದಾರ ಎಲ್ಲಾ ಕಡೆ ಶೋ ಆಗಿದೆ ರೋಡ್ ಶೋ ಪ್ರಚಾರ ಭಾಷಣ 28 ಬಾರಿ ಅವರ ಕಾರ್ಯಕ್ಕೆ ಅವರೇ ಅಂತ ಜನಕ್ಕೆ ಕೊಡೋದು 28 ಬಾರಿ ಇಡೀ ಇಂಡಿಯಾದಲ್ಲಿ ಫ್ಲಾಪ್ ಆದದ್ದು ಮಂಡ್ಯದಲ್ಲಿ ಸರ್ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಹೋಗಿದ್ರು ಚುನಾವಣೆಗೆ ಎಲ್ಲ ಕಡೆ ನಾವು ಗೆದ್ದಿದ್ದೀವಿ ಎಲ್ಲೆಲ್ಲಿ ರೋಡ್ ಶೋ ಮಾಡಿದ್ರು ಎಲ್ಲೆಲ್ಲಿ ಪ್ರಚಾರ ಭಾಷಣಗಳನ್ನು ಮಾಡಿದ್ರು ನಮ್ಮ ಅಂಪನಗೌಡ ಹೇಳಿದ ರೀತಿಯಲ್ಲಿ ಅಂತರ ದೊಡ್ಡ ಅಂತರದಿಂದ ಗೆದ್ದಿದ್ದಾರೆ ಎಲ್ಲ ಕಡೆ ನನ್ನ ಎಲ್ಲ ಕ್ಷೇತ್ರಗಳು ಮಾಹಿತಿ ಇಲ್ಲ ಶೇಡಂನಲ್ಲಿ ಎಷ್ಟು 40,000 43,500 21,000 ಎಲ್ಲ 30,000 ಮೇಲೆ ಎಲ್ಲ ನಂಜನಗೂಡಿನಲ್ಲಿ ನಾನು ಸುಮ್ಮನೆ ಕೇಳಿ ನೋಡಿದೆ ನಂಜನಗೂಡಿನಲ್ಲಿ ನನ್ನ ಕಾನ್ಸ್ಟಿಟ್ಯೂಯನ್ಸಿ ಬರ್ತದೆ ಎಗಡದೇವನ ಕೋಟೆ ಬರ್ತದೆ ಆಮೇಲೆ ಇದು ಎಂತ ಕಾನ್ಸ್ಟಿಟ್ಯೂಯನ್ಸಿ ನಂಜನಗೂಡು ವರ್ಣ ಕಾನ್ಸ್ಟಿಟ್ಯೂಯನ್ಸಿ ಬರ್ತದೆ
ನಾನು ಸುಮಾರು 47,000 ಅಂತರದಲ್ಲಿ ಗೆದ್ದಿದ್ದೀನಿ. ನಂಜನಗೂಡಿನ ಅಭ್ಯರ್ಥಿ 47,000ದಲ್ಲಿ ಗೆದ್ದಿದ್ದಾರೆ. ಹೆಗ್ಗಡೆದೇವನಕೋಟೆ ಅಭ್ಯರ್ಥಿ ಸುಮಾರು 20,000ಕ್ಕೂ ಹೆಚ್ಚು ಅಂತರದಲ್ಲಿ ಗೆದ್ದಿದ್ದಾರೆ. 36,000 ಸಾರಿ ಸರ್, ನನ್ನ ಕ್ಷೇತ್ರದಲ್ಲಿ ಒಂದು ವಿಶೇಷ ಆಗಿದೆ ಮೋದಿ ಬಂದೋದ್ಮೇಲೆ ಸರ್. 18 ಸರ್, ನರಸೀಪುರ ಸುಮಾರು ನನ್ನ ಕ್ಷೇತ್ರದಲ್ಲಿ ಮೋದಿ ಬಂದೋದ್ಮೇಲೆ ವಿಶೇಷ ಆಗಿದೆ. 30 30,000 ತಗೊಂಡಿದ್ದ, ಮೋದಿ ಬಂದೋದ್ಮೇಲೆ 20,000. ರವಿ ಮಂಡ್ಯದಲ್ಲಿ ರವಿ ಅವ್ರು ಯಾರವರು ಎಂ ಎಲ್ ಎ ಇಲ್ಲ Wherever he has gone, ಅವ್ರು ಎಲ್ಲೆಲ್ಲಿ ರೋಡ್ ಶೋ ಮಾಡಿದ್ದಾರೆ, ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ, ಎಲ್ಲ ಕಡೆ ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಇವರು ಏನೇ ಕುಮಾರ ಕೃಪಾ ಐ ಮೀನ್ ಕೇಶವ ಕೃಪಾ ಇವ್ರ ಮೇಲೆ ವಾಚ್ ಮಾಡ್ತಾ ಇದ್ದಾರೆ. ಅವರು ಅವ್ರು ಮೆಚ್ಕೊಳ್ಳಿ ಅಂತ ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಇವರೇನೇ ಕೇಶವ ಕೃಪಾ ಮೆಚ್ಕೊಳ್ಳಿ ಅಂತ ಹೇಳಿ ಇವ್ರು ಎಷ್ಟೇ ನಾಟಕಗಳನ್ನು ಆಡಿದ್ರು ಕೂಡ, ಎಷ್ಟೇ ಅಟಾಟೋಪುಗಳು ಮಾಡಿದ್ರು ಕೂಡ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೊತ್ತಾಗ್ತದೆ. ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈಗ ಮಾನ್ಯ ಅಧ್ಯಕ್ಷರೇ ಇವ್ರಿಗೆ ಎಷ್ಟು ಓಟು ಬಂದಿರೋದು ಗೊತ್ತ? ಪರ್ಸೆಂಟೇಜ್ ಓಟು 36%. ನಮಗೆಷ್ಟು ಗೊತ್ತ ಬಂದಿರೋದು? 42.9%. 42.9% ಇವರು ಬಂದಿರೋದು 36. ನೀವು 2004-05 ನೋಡಿ, 35-36 ಅದಕ್ಕಿಂತ ಮುಂದೆ ಹೋಗೇ ಇಲ್ಲ ಇವರು. ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋತಿ ಬಹುಮತ ಬರದೇ ಇರತಕ್ಕಂಥ ಚುನಾವಣೆಯಲ್ಲೂ ಕೂಡ ನಾವು ಹೆಚ್ಚಾಗ್ತಾ ಹೋಗಿದ್ದೀವಿ. ನಮ್ಮ ಗ್ರಾಫು ಮೇಲಕ್ಕೆ ಹೋಗ್ತಾ ಇರ್ತದೆ, ಇವ್ರ ಗ್ರಾಫು ಕೆಳಗಡೆ ಇರ್ತದೆ. ಒಂದು ಸಾರಿ 2013 JDSಗಿಂತ ಕಡಿಮೆ ಇವರು, ಅವರು 20.something ಎಷ್ಟು ಪರ್ಸೆಂಟೇಜ್ ಬಂದಿದ್ದಾರೆ, ಇವರು 19% ಬಂದಿದ್ದಾರೆ. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು, BJPಯವರು ಪ್ರಜಾಪ್ರಭುತ್ವ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ಅದ್ರ ಜೊತೆಗೆ ಈ ಪೀಠಕ್ಕೂ ಮರ್ಯಾದೆ ಕೊಡಲ್ಲ ಇವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಗೌರವಯುತವಾದಂಥ ಸ್ಥಾನ, ಇದು ಸ್ಪೀಕರ್ ಸ್ಥಾನ. ಈ ಪೀಠಕ್ಕೂ ಮರ್ಯಾದೆ ಕೊಡಲ್ಲ. ನಿನ್ನೆ ಅವ್ರ ಬಿಹೇವಿಯರ್ ಇದೆಯಲ್ಲ, ಬಿಹೇವಿಯರು, ನಿನ್ನೆ ಅವರ ನಡವಳಿಕೆಗಳು ಏನಂತ ಕರಿಬೇಕು ಪಾಟೀಲ್ ರೀ ಅವ್ರಿಗೆ? ಅಸಭ್ಯತ. ಅಸಭ್ಯ ಅನ್ನೋದು ಬಹಳ ಗೌರವಯುತವಾದಂಥ ಪದ ಅದು. ಅನಾಗರಿಕರು, ಅನಾಗರಿಕರ ಥರ ವರ್ತಿಸೋದು, ಅನಾಗರಿಕ, ಅನಾಗರಿಕರು. ನಾವು ಯಾವತ್ತೂ ನೋಡಿರ್ಲಿಲ್ಲಪ್ಪ ಇವತ್ತು ಈ ಥರ. ನಮ್ಮ MLAಗಳು ಯಾವತ್ತೂ ಕೂಡ ಈ ಥರ ವರ್ತಿಸಿರಲಿಲ್ಲ. ನಾವು 80 ಇದ್ದು 2008 80 ಗೆದ್ದಿದ್ದು, 2018 80 ಗೆದ್ದಿದ್ದು, ಅಷ್ಟೊಂದು ಜನ ಇದ್ದರೂ ಕೂಡ ನಾವು ಯಾವತ್ತೂ ಕೂಡ ಅನಾಗರಿಕರ ಥರ ವರ್ತಿಸಿರ್ತಕ್ಕಂಥದ್ದು ಇರಲಿಲ್ಲ. ಸ್ಪೀಕರ್ ಮೇಲೆ ಪತ್ರ ಎಸೆಯೋದು, ಅವ್ರ ಮುಖಕ್ಕೆ ಎಸೆಯೋದು, ಪಾಪ ಅವ್ರ ಮುಖನೇ ಸಪ್ಪೆ ಆಗ್ಬಿಟ್ಟದೆ ನಿನ್ನೆಯಿಂದ. ಖುಷಿಯಾಗಿರಿ, ನಾವು ಇದ್ದೀವಿ, ಎಲ್ಲ ನಿಮ್ಮ ಜೊತೆ ಇದ್ದೀವಿ.
ಒಬ್ಬ ದಲಿತ ಶತಮಾನಗಳಿಂದ ಶೋಷಣೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಬಹುಶಃ ನೀವಿದ್ದಿದ್ರೆ ಸ್ಥಳದಲ್ಲೇ ತೀರ್ಮಾನ ಮಾಡ್ತಿದ್ರಿ ಅನ್ನೋಕ್ಕೆ ಕಾಣಿಸುತ್ತೆ. ಅವರು ಪಾಪ ಹೊಸಬರಲ್ಲ, ಆಮೇಲೆ ಉಪಾಧ್ಯಕ್ಷರಲ್ಲ, ಹಾಗಾಗಿ ಹಾಗೂ ಹೇಳಿದ್ದಾರೆ ಮಾರ್ಷಲ್ಗೆ, ಆಚೆ ಕಳಿಸ್ರಿ ಇವ್ರನ್ನ ಯಥಾಕ್ರಿ ಆಚೆಗೆ ಅಂತ ಹೇಳಿದ್ದಾರೆ. ಮಾರ್ಷಲ್ಲು ಕೇಳಬೇಕಾಗಿತ್ತು, ಇವ್ರ ಮಾತನ್ನು ಕೇಳಬೇಕಾಗಿತ್ತು, ಯಾಕಂದ್ರೆ ಮುಖಕ್ಕೆ ಎಸಿತಾ ಇದ್ದಾರೆ ಪೇಪರ್ ತಗ. ಬಹುಶಃ ಆ ಸ್ಟ್ಯಾಪ್ ಇಲ್ಲದೆ ಹೋಗಿದ್ದಾರೆ. ಎಂಥದ್ದು ಮಾರ್ಷಲ್ ಏನಂತ ಕರೆಯದವ್ರಿಗೆ ಮಾರ್ಷಲ್, ಅವರೆಲ್ಲ ಇಲ್ಲದೆ ಹೋಗಿದ್ರೆ ಬಹುಶಃ ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ. ಆ ಥರ ಅನ್ರೂಲಿ ಬಿಹೇವಿಯರ್. ನೆವರ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಈ ಥರ ಅನಾಗರಿಕ ಆಗಿ ಬಿಹೇವ್ ಮಾಡಿ ಇವತ್ತು ಬಜೆಟ್ನಲ್ಲಿ ಚರ್ಚೆ ಮಾಡಿದ್ದೇನೆ, ಭಾಗವಹಿಸ್ತೇನೆ. ಚೀಫ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಉತ್ತರ ಕೊಡಲಿಕ್ಕೆ, ಉತ್ತರ ಕೇಳಲಿಕ್ಕೆ ಅವ್ರಿಗೆ ಯಾಕೆ ಭಯ ಅಂತಂದ್ರೆ ನಾನು ಚುಚ್ತೀನಿ ಅಂತ ಭಯ, ಅವ್ರಿಗೆ ಚುಚ್ತೀನಿ ಅಂತ ಭಯ. ಅವ್ರಿಗೆ ನಾನು ಸುಮ್ ಸುಮ್ಮನೆ ಚುಚ್ಚಕ್ಕೆ ಹೋಗಲ್ಲ, ಫ್ಯಾಕ್ಟ್ಸ್ ಹೇಳ್ತೀನಿ ಅಷ್ಟೇ, ಅವ್ರು ಹೇಳಿರೋದನ್ನ ಹೇಳ್ತೀನಿ ಅಷ್ಟೇನೆ. ಇವರು ಕೂಡ ಇದ್ಕೊಂಡು ಮಾತಾಡ್ಬೇಕು. ನಾನು